ನೆರೆ ಪರಿಹಾರ ವಿಷಯದಲ್ಲಿ ಯಡಿಯೂರಪ್ಪ ಸುಳ್ಳು ಹೇಳ್ತಾರೆ ಅಂತ ಜನಾನೇ ಹೇಳ್ತಾರೆ ಅಂತ ಮಂಡ್ಯದಲ್ಲಿ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಜಮಖಂಡಿಯಲ್ಲಿ 24 ಹಳ್ಳಿಗಳು ಮುಳುಗಿದ್ವು, 4 ಜನರನ್ನ ಕೇಳಿದ್ರೆ ಯಡಿಯೂರಪ್ಪ ಸುಳ್ಳು ಹೇಳ್ತಾರೆ ಅಂತ ಜನಾನೇ ಹೇಳ್ತಾರೆ. ಇವತ್ತಿನ ನೆರೆ ಬಂದು 3 ತಿಂಗಳು ನಡೆದಿದೆ, ಒಬ್ಬರಿಗೆ ಬೆಳೆ ಪರಿಹಾರ ಕೊಟ್ಟಿದ್ದೀವಿ, ಅಂಗಡಿಗಳಿಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಯಡಿಯೂರಪ್ಪ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟ 1200 ಕೋಟಿ ಸಾಕಾಗಲ್ಲ ಅಂತ ಸಿದ್ದು ಮತ್ತೆ ಗುಡುಗಿದ್ದಾರೆ. ಈಗ 2.5 ಲಕ್ಷ ಮನೆಗಳು ಬಿದ್ದೋಗಿದ್ದಾವೆ, ಅವ್ರಿಗೆಲ್ಲ ಪರಿಹಾರ ಕೊಡಬೇಕಲ್ಲ. ನಂಬರ್ 1, ಸುಮಾರು 22 ಲಕ್ಷ ಎಕರೆನಲ್ಲಿ ಕುಸ್ಕಿ ಬೆಳೆ ಹಾಳಾಗಿದೆ, ಕರಿ ಬೆಳೆ ಹಾಳಾಗಿದೆ, ತೋಟದ ಬೆಳೆ ಹಾಳಾಗಿದೆ. ಅವ್ರಿಗೆಲ್ಲ ಪರಿಹಾರ 1 ರೂಪಾಯಿನೂ ಕೊಡದೆ ಹೋದರೆ ಏನು ಮಾಡಬೇಕು? ಆಯ್ತಾ, ಒಂದು ಸಾರಿ ಆಯ್ತು, ಇನ್ನೊಂದು ಸಾರಿ ಮಳೆ ಬಂದ್ಬಿಡ್ತು, 2ನೇ ಸಾರಿ ಬಿತ್ತನೆ ಮಾಡಿದ್ದು ಹೊರಟೋಯ್ತು. ಯಾರು ಪರಿಹಾರ ಕೊಡೋರು ಇದಕ್ಕೆ? ಇವೆಲ್ಲ ಕೊಟ್ಟಿಲ್ಲ ಅಂತ ನಾನು ಹೇಳಿದೆ. ಸುಮ್ಮನೆ ಇರಬೇಕಾ? ಹೇಳಲೇಬೇಕಲ್ವಾ? ನೆರೆ ಪರಿಹಾರ ವಿಷಯದಲ್ಲಿ ಯಡಿಯೂರಪ್ಪ ಸುಳ್ಳನ್ನ ಹೇಳ್ತಾರೆ, ಅಲ್ಲಿಯೇ ಹೋಗಿ ಒಬ್ಬರ ಹತ್ರ ಈ ಮಾಹಿತಿಯನ್ನ ಕಲೆ ಹಾಕ್ಲಿ, ಯಾರಿಗಾದ್ರೂ ಪರಿಹಾರ ತಲುಪಿದ್ಯಾ, ಅಂಗಡಿಗಳಿಗೆ ಪರಿಹಾರ ತಲುಪಿದ್ಯಾ ಅನ್ನೋದು ಗೊತ್ತಾಗತ್ತೆ ಅಂತ ಸಿದ್ದರಾಮಯ್ಯ ಮತ್ತೆ ಜಮಖಂಡಲ್ಲಿ ಮಾತನಾಡಿದ್ದಾರೆ.